Miracle by Vangant, diabetes bed. ಸಾಮಾನ್ಯವಾಗಿ ನಾವು ಜನಸಾಮಾನ್ಯರು ಯೋಚಿಸುವುದಕ್ಕಿಂತ ಭಿನ್ನವಾದ ರೀತಿಯಲ್ಲಿ ವಿಶಿಷ್ಟವಾದ ವಿಶೇಷವಾದ ರೀತಿಯಲ್ಲಿ ಯೋಚಿಸುವ ಒಂದು ಪರಿಪಾಠವನ್ನು ಬೆಳೆಸ್ಕೋಬೇಕು. ಜನಸಾಮಾನ್ಯರು ಯೋಚಿಸುವುದಕ್ಕಿಂತ ಭಿನ್ನವಾದ ರೀತಿ, ವಿಶಿಷ್ಟವಾದ ರೀತಿ, ವಿಶೇಷವಾದ ರೀತಿ, ನವೀನವಾದ ರೀತಿ ಯೋಚಿಸ್ಲಿಕ್ಕೆ ನಾವು ಯೋಚಿಸ್ಬೇಕೇ ಅವಾಗಲೂ. ಓಕೆ, ಅವಾಗಲೇ ನಮಗೆ ಜೀವನದಲ್ಲಿ ಏನಾದರೂ ಸಾಧಿಸ್ಲಿಕ್ಕೆ ಸಾಧ್ಯ ಆಗೋದು. ನಮ್ಮ ಸೈಂಟಿಸ್ಟ್ ಎಲ್ಲ ಅದನ್ನೇ ಮಾಡೋದಲ್ಲ. ಸೊ ಟು ಅಚೀವ್ ಸಮಥಿಂಗ್ ವಿ ಶುಡ್ ಹ್ಯಾವ್ ಕ್ರಿಯೇಟಿವಿಟಿ. ನಮಗೆ ಕ್ರಿಯೇಟಿವಿಟಿ ಇರಬೇಕು. ಏನಾದ್ರು ಅಚೀವ್ ಮಾಡಬೇಕು ಅಂದರೆ ಏನಾದರೂ ಒಂದು ಸೃಜನಶೀಲತೆ, ಪ್ರಯೋಗಶೀಲತೆ ನಮ್ಮಲ್ಲಿರಬೇಕು. ಅವಾಗ ಮತ್ತೆ ನಮಗೇನಾದರೂ ಹೊಸತಾದದನ್ನು, ವಿಶಿಷ್ಟವಾದುದನ್ನು, ವಿಶೇಷವಾದುದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನಂದು 4 ಪುಸ್ತಕ ಕನ್ನಡದಲ್ಲಿ, 1 ಪುಸ್ತಕ ಹಿಂದಿಯಲ್ಲಿ ಪ್ರಕಟಾಗಿದೆ. ನಾನೊಬ್ಬ ತಕ್ಕ ಮಟ್ಟಿಗೆ ಒಬ್ಬ ರಾಷ್ಟ್ರಮಟ್ಟದ ಸಾಹಿತಿ. ಓಕೆನಾ, ಈಗ ನಾವು ಡಯಾಬಿಟಿಸ್ ಬೆಡ್ ಬಗ್ಗೆ ಬರೋಣ. ಇದೊಂದು ಯೂನಿವರ್ಸಲ್ ಟ್ರೂತ್. ನಾನೇನು ಹೇಳ್ತಾ ಇದ್ದೇನೆ, ಇದೊಂದು ಯೂನಿವರ್ಸಲ್ ಟ್ರೂತ್. ವಿಶ್ವದಲ್ಲಿ ಯಾರು ಎಲ್ಲಿ ಯಾವಾಗ ಬೇಕಾದರೂ ಇಂಥ ಪ್ರಯೋಗವನ್ನು ಮಾಡಿ ರಿಸಲ್ಟನ್ನು ಪಡಿಬಹುದು. ಓಕೆ, ಇದೊಂದು ಯೂನಿವರ್ಸಲ್ ಟ್ರೂತ್. ಈ ಪ್ರಯೋಗವನ್ನು ವಿಶ್ವದಲ್ಲಿ ಯಾರು ಬೇಕಾದ್ರೂ ಮಾಡಬಹುದು, ಯಾವಾಗ ಬೇಕಾದ್ರೂ ಮಾಡಬಹುದು, ಮತ್ತು ಒಂದು ಒಳ್ಳೆಯ ರಿಸಲ್ಟನ್ನು, ಪರಿಣಾಮವನ್ನು ಪಡಿಬಹುದು, ಸಂಗ್ರಹಿಸಬಹುದು. ಓಕೆನಾ, ಈಗ ಮ್ಯಾಗ್ನೆಟಿಕ್ ಟ್ರೀಟ್ಮೆಂಟ್ ಅಂದ್ಕೊಳ್ಳೆ ಬಹಳ ಜನಕ್ಕೆ ಒಂದು ತರ ಕೆಟ್ಟ ಭಾವನೆ ಇದೆ ಜನರಲ್ಲಿ, ಕೆಟ್ಟ ಭಾವನೆ ಮ್ಯಾಗ್ನೆಟ್ ಬಗ್ಗೆ. ಯಾಕಂದ್ರೆ ಮ್ಯಾಗ್ನೆಟ್ ಥೆರಪಿಸ್ಟ್ಸ್ ಈ ಮಾರ್ಕೆಟ್ನಲ್ಲಿ ಏನು ಅವೈಲೇಬಲ್ ಇದ್ದಾವೆ ಅವು ಅಷ್ಟು ಪ್ರಯೋಜನಕಾರಿ ಅಲ್ಲ. ಅವು ತುಂಬ ಆಕರ್ಷಣೀಯವಾಗಿರ್ತವೆ, ಅಟ್ರಾಕ್ಟಿವ್ ಆಗಿರ್ತವೆ, ಮನ ಸೆಳೆಯುವ ರೀತಿಯಲ್ಲಿರ್ತವೆ. ಆದರೆ ಅವು ಅಷ್ಟು ಪರಿಣಾಮಕಾರಿ ಅಲ್ಲ. ಅವು ತುಂಬ ಆಕರ್ಷಣೀಯ ಆಗಿರ್ತವೆ ಅನ್ನೋದು ಬಿಟ್ಟರೆ ಅವು ಅಷ್ಟೇನು ಪರಿಣಾಮಕಾರಿ ಅಲ್ಲ. ಯಾಕಂದ್ರೆ ಅವರು ಹಣ ಗಳಿಸ್ಲಿಕ್ಕಾಗಿ ಅದನ್ನು ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿ ಶೋ ಮಾಡಿ ಮಾರ್ತಾರೆ. ಓಕೆ, ಸೊ ಇಲ್ಲಿ ನಾನು ಮ್ಯಾಗ್ನೆಟೋ ಥೆರಪಿಸ್ಟ್ ಅನ್ನ ದೂರಲ್ಲ, ಯಾಕಂದ್ರೆ ವರ್ಲ್ಡ್ ವೈಡ್ ಎಲ್ಲ ಮ್ಯಾಗ್ನೆಟೋ ಥೆರಪಿಸ್ಟ್ ಮಾಡೋದು ಅದೇ ಕೆಲಸ. ಏನು ರೆಡಿಮೇಡ್ ಸಿಗುತ್ತೆ ತಗೊಂಬರ್ತಾರೆ, ಅದರ ಮೇಲೆ ತಮ್ಮ ಲಾಭದ ಒಂದು ಇದನ್ನ ಇಟ್ಕೊಂಡು ಮಾರ್ತಾರೆ ಅಷ್ಟೇ. ತಲೆನೋವನ್ನು ತಲೆಗೆ ಬೆಲ್ಟ್, ಬೆನ್ನೋವಂದ್ರೆ ಬೆನ್ನಿಗೆ ಬೆಲ್ಟ್ ಇಟ್ಟೆ. ಸೊ ಅದರಲ್ಲಿ ಶಾಸ್ತ್ರೀಯವಾಗಿ ವೈಜ್ಞಾನಿಕವಾಗಿ ಪರಿಣಾಮಕಾರಿಯಾದ ರೀತಿಯಲ್ಲಿ ಅಯಸ್ಕಾಂತವನ್ನು ಜೋಡಿಸಿರೋದಿಲ್ಲ. ಅವು ಯಾಕೆ ಯಾಕೆ ನಿಮ್ಗೆ ಹೆಲ್ಪ್ಫುಲ್ ಅಲ್ಲ, ಅವಿಂದ ಯಾಕೆ ನಿಮ್ಗೆ ರಿಸಲ್ಟ್ ಬರ್ತಾ ಇಲ್ಲ ಅಂದ್ರೆ ಅವನ್ನ ಅಷ್ಟೊಂದು ಪರಿಣಾಮಕಾರಿಯಾದ ರೀತಿಯಲ್ಲಿ ಸಂಯೋಜನೆ ಮಾಡಿರೋದಿಲ್ಲ, ಜೋಡಿಸಿರೋದಿಲ್ಲ ಮ್ಯಾಗ್ನೆಟ್ ಅನ್ನ ಆ ರೀತಿಯಲ್ಲಿ. ಸುಮ್ಮನೆ ಆಕರ್ಷಣೀಯವಾಗಿ ಮಾಡಿ ಮಾಡ್ತಾ ಇದ್ದಾರೆ. ಸೊ ನಾನು ಇವುಗಳನ್ನು ಒಪ್ಪೋದಿಲ್ಲ. ಏನು ಮಾರುಕಟ್ಟೆಯಲ್ಲಿ ಸಿಗ್ತವೆ ಮ್ಯಾಗ್ನೆಟಿಕ್ ಬೆಲ್ಟ್ ಅವುಗಳನ್ನು ನಾನು ಐ ವೋಂಟ್ ಬಿಲೀವ್, ಐ ಆಮ್ ನಾಟ್ ಎ ಡಿಟೇಲ್ರಿ. ಅದು ನಾನು ಒಪ್ಪೋದಿಲ್ಲ, ಅದರಿಂದ ಇದು ಗುಣ ಆಗುತ್ತೆ ಅಂತ. ಆಮೇಲೆ ಈಗ ನಾವು ಇದು ಡಯಾಬಿಟೀಸ್ನ ಒಂದು ಇದು ಡಯಾಬಿಟೀಸ್ಗೆ ನಾರ್ತ್ ಪೋಲ್, ಇದು ಸೌತ್ ಪೋಲ್. ಓಕೆ, ದಿಸ್ ಇಸ್ ನಾರ್ತ್ ಪೋಲ್. ನಾವು ಇದನ್ನ ಈ ಮ್ಯಾಗ್ನೆಟ್ ಅನ್ನ ಓಕೆ ಈ ಮ್ಯಾಗ್ನೆಟ್ ಅನ್ನ
ಹಾಸಿಗೆ ಮೇಲಿಟ್ಟು ಕಿಡ್ನಿ ಮತ್ತು ಪ್ಯಾಂಕ್ರಿಯಾಸ್ ಹತ್ರ ಇರುತ್ತೆ, ಕಿಡ್ನಿ ಮತ್ತು ಪ್ಯಾಂಕ್ರಿಯಾಸ್ ಎರಡು. ಸೊ ಕಿಡ್ನಿ ಮತ್ತು ಪ್ಯಾಂಕ್ರಿಯಾಸಿಗೆ ಮ್ಯಾಗ್ನೆಟಿಕ್ ಅಲೆಗಳು ವೇವ್ ಹರಿಯುವ ರೀತಿಯಲ್ಲಿ ಬೀಳುವ ರೀತಿಯಲ್ಲಿ ಇಟ್ಟು ಅದರ ಎರಡು ಸೈಡಲ್ಲಿ ಒಂದಿಷ್ಟು ನ್ಯೂಸ್ ಪೇಪರ್ಗಳನ್ನು ಹಾಕಿ ಅದನ್ನು ಲೆವೆಲ್ ಮಾಡಲಿಕ್ಕೆ ಒಂದಿಷ್ಟು ನ್ಯೂಸ್ ಪೇಪರ್ಗಳನ್ನು ಹಾಕಿ ಅದ್ರ ಮೇಲೆ ಮಲ್ಕೋಬೇಕು. ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ. ಕಿಡ್ನಿ ಫೇಲ್ ಇರ್ಬೋದು, ಡಯಾಬಿಟೀಸ್ ಇರ್ಬೋದು. ಓಕೆ, 1 ಗಂಟೆ ಅದ್ರ ಮೇಲೆ ಮಲ್ಕೋಬೇಕು. ಇಲ್ಲ ನಾನು ಹೇಗೆ ಮಲ್ಕೋಬೇಕನ್ನೋ ಒಂದೊಂದು ತೋರಿಸಿದ್ದೀನಿ ನಾನು. ಸೊ ಅದು ನಾನು ಪೇಷಂಟ್ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರಿಗೆ ಹೇಳ್ತೇನೆ ನಾನು ಹೆಂಗೆ ಉಪಯೋಗಿಸ್ಬೇಕಂತ. ಅವರಿಗೆ ಅದರದ್ದು ಇದು ಏನು ವಿಡಿಯೋ ಇದು ಮಾಡಿದ್ದು ಶೂಟಿಂಗ್ ಮಾಡಿದ್ದನ್ನು ಅವ್ರಿಗೆ ಕಳಿಸ್ತೇನೆ, ಈ ರೀತಿ ಮಲ್ಕೊಳ್ಳಿ ಅಂತ. ಓಕೆ, ಬಟ್ಟು ಅದನ್ನ ಇಟ್ಕೊಂಡು ಮಲಗಿದಾಗ ಆ ಮ್ಯಾಗ್ನೆಟಿನ ಮಧ್ಯ ಏನಿದೆ ಸೆಂಟರ್, ಅದು ಹೊಕ್ಕುಳಿನ ಮೂಲಕ ಹಾದು ಹೋಗ್ಬೇಕು. ಮಲ್ಕೊಂಡು ಮ್ಯಾಗ್ನೆಟಿನ ಸೆಂಟರ್ ಏನಿದೆಯಲ್ಲ, ಹೇಳಿಬಿಡ್ತೇನೆ. ಇದು ಮ್ಯಾಗ್ನೆಟ್, ಇದರ ಮೇಲೆ ಮಲಗ್ತೀರಿ. ಓಕೆ, ಇದರ ಸೆಂಟರ್ ಯಾವುದು? ಇದು, ದಿಸ್ ಈಸ್ ಅ ಸೆಂಟರ್ ಪಾಯಿಂಟ್. ಇದು ಸೆಂಟರ್, ಇದು ಸೆಂಟರ್. ಓಕೆ, ದಿಸ್ ಈಸ್ ಅ ಸೆಂಟರ್. ಈ ಸೆಂಟರ್ ಹೀಗೆ ಲೈನ್ ಹೇಳಿದ್ರೆ ನಾವು, ಮತ್ತೆ ಈ ಕಡೆಯಿಂದ ಲೈನ್ ಹೇಳಿದ್ರೆ ಅದು ಹೊಕ್ಕುಳಿನ ಮೇಲೆ ಹಾದು ಹೋಗ್ಬೇಕು. ಆವಾಗ ಕಿಡ್ನಿ ಮತ್ತು ಮೇದೋಜೀರಕ ಗ್ರಂಥಿಗೆ ಮ್ಯಾಗ್ನೆಟಿಕ್ ವೇವ್ ಥ್ರೋ ಆಗುತ್ತೆ ಅಂತ ಅರ್ಥ. ಓಕೆ, ನಾನು ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿ ತೋರಿಸಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಇದನ್ನು ಒಪ್ಪದಿದ್ದವರು, ನಂಬದಿದ್ದವರು, ಇದಕ್ಕೆ ವಿರೋಧ ಆಗಿರುವವರು ಸಾಕಷ್ಟು ಜನ ಇದ್ದಾರೆ. ಅದರಿಂದ ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳೋದಿಲ್ಲ. ಒಪ್ಪೋರು ಒಪ್ಕೊಳ್ಳಿ, ಒಪ್ಪದಿದ್ದವರು ಬೇಡ. ಅದು ನನ್ನೊಂದು ಈ ಜನರಿಗೆ ಏನು ಒಂದು ವಿನಂತಿ ಏನು, ಒಂದೊಂದು ರಿಕ್ವೆಸ್ಟ್ ಏನು, ವಿನಂತಿ ಏನು ಅಂದರೆ, ದಯವಿಟ್ಟು ನೀವು ಯಾವುದನ್ನು ಬೋಗಸ್ ಅಂತ ಹೇಳಬೇಡಿ. ಬೇಕಾದ್ರೆ ಹೇಳಿ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನನಗೆ ಗೊತ್ತಿಲ್ಲ ಅಂತ ಹೇಳಿ. ಈಗ ನಾನಿದ್ದು ಹೇಳ್ತಾ ಇದ್ದೇನೆ, ಈಗ ತುಂಬ ಬೋಗಸ್ರೆ ಅದರಲ್ಲಿ ಶುಗರ್ ಗುಣ ಆಗುತ್ತೆ. ಸೊ ಇದು ತುಂಬ ಒಂದು ಕೀಳುಮಟ್ಟದಲ್ಲಿ ಮಾತಾಡುವಂತ ಒಂದು ವಿಧಾನ, ಇದು ರೀತಿ ಏನು, ಅದನ್ನೆಲ್ಲ ನಂಬೇಡಿ, ಅವೆಲ್ಲ ಸುಳ್ಳು, ಅದರಿಂದ ಏನಾಗಲ್ಲ. ನೋ, ಯು ಶುಡ್ ನಾಟ್, ಯಾರೂ ಆ ರೀತಿ ಹೇಳ್ಬಾರ್ದು. ಅದ್ರ ಬದಲು ಅವ್ರು ಏನು ಹೇಳಬೇಕು, ಇಲ್ಲ ನನಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ, ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಇಷ್ಟಂತೂ ಹೇಳ್ಬೋದು. ನೀವು ಪ್ರಾಮಾಣಿಕರಾದ್ರೆ ಹೀಗೆ ಹೇಳಬೇಕು, ಏನು ಹೇಳಬೇಕು, ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಏನು ತಿಳ್ಕೊಂಡಿಲ್ಲ. ಸೊ ಅದ್ರ ಬದಲಾಗಿ ನಮ್ಮ ಜಾಸ್ತಿ ಜನ, ಬಹಳಷ್ಟು ಜನ ಅದರಲ್ಲೂ ಅಲೋಪತಿಯವರು ತುಂಬ ಇದ್ದಾರೆ, ಅವ್ರು ಏಕ್ದಮ್ ಡಿನೈ ಮಾಡಿಬಿಡ್ತಾರೆ. ಏ ಇಲ್ಲ, ಅದು ಬೋಗ, ಸುಳ್ಳದು, ಅದು ಸಾಧ್ಯ ಇಲ್ಲ, ಆಗೋದೇ ಸಾಧ್ಯ ಇಲ್ಲ, ಅದ್ಯಾಕೆ ಶುಗರ್ ಗುಣ ಆಗುತ್ತೆ, ಅದ್ಯಾಕೆ ಕಿಡ್ನಿ ಪೇನ್ ಗುಣ ಆಗುತ್ತೆ. ಹೀಗೆ ಜನ ಸೂಕ್ಷ್ಮವಾಗಿ ಅರ್ಥಗರ್ಭಿತವಾಗಿ ಯೋಚಿಸ್ಲಿಕ್ಕೆ ಹೋಗಲ್ಲ. ಈಗ ನಾನೊಬ್ಬ ಸಾಹಿತಿ, ನಾನು ಸುಳ್ಳು ಹೇಳುವ ಅಗತ್ಯ ಇಲ್ಲ. ನಾನು ಇದನ್ನು ನನ್ನ ಅಚೀವ್ಮೆಂಟ್ ಅಂತ ಹೇಳ್ತಾ ಇದ್ದೇನೆ ವಿನ, ಇದು ಯೂನಿವರ್ಸಲ್ ಟ್ರೂತ್, ಕ್ಯಾನ್ ಎನಿಬಡಿ ಡೂ ಇಟ್ ಅಂತ ಹೇಳ್ತಾ ಇದ್ದೀನಿ ಅದ್ರ ಜೊತೆ ಜೊತೆಗೆ. ಸೊ ಪ್ಲೀಸ್ ಡೋಂಟ್ ಹೇಟ್ ಮೀ, ನನ್ನನ್ನು ದ್ವೇಷಿಸಬೇಡಿ, ನಾನು ಹೇಳೋದನ್ನು ಸುಳ್ಳು ಅಂತ ದಯವಿಟ್ಟು ಅದ ಮಾಡಬೇಡಿ. ಸೊ ಇದರಿಂದ ಏನಾಗುತ್ತೆ, ಮಲ್ಕೊಂಡಾಗ ಮ್ಯಾಗ್ನೆಟಿಕ್ ವೇವ್ ಕಿಡ್ನಿ ಮತ್ತು ಪ್ಯಾಂಕ್ರಿಯಾಸಿಗೆ ಮೇದೋಜೀರಕ ಗ್ರಂಥಿಗೆ ಚೆಲ್ಲಲ್ಪಡುತ್ತೆ. ಮ್ಯಾಗ್ನೆಟಿಕ್ ವೇವ್ ಕಿಡ್ನಿ ಮತ್ತು ಸೆಲ್ಗಳಿಗೆ, ಪ್ಯಾಂಕ್ರಿಯಾಸ್ ಸೆಲ್ಗಳಿಗೆ ಚೆಲ್ಲಲ್ಪಡುತ್ತೆ. ಆವಾಗ ಕಿಡ್ನಿ ಸೆಲ್ಗಳು ಮತ್ತು ಪ್ಯಾಂಕ್ರಿಯಾಸ್ ಸೆಲ್ಗಳು ಶಕ್ತಿಶಾಲಿಯಾಗ್ತವೆ. ಅಲ್ಲಿ ವೀಕ್ ಸೆಲ್ಗಳಿರ್ತವೆ, ಕಿಡ್ನಿಯಲ್ಲಿ ಇರ್ಬೋದು, ಪ್ಯಾಂಕ್ರಿಯಾಸ್ ಸೆಲ್ನಲ್ಲಿ ಇರ್ಬೋದು, ಪ್ಯಾಂಕ್ರಿಯಾಸ್ನಲ್ಲಿ ಇರ್ಬೋದು. ಶುಗರ್ ಬರ್ಲಿಕ್ಕೆ ಏನು ಕಾರಣ, ಪ್ಯಾಂಕ್ರಿಯಾಸ್ನಲ್ಲಿ ಮೇದೋಜೀರ್ಣ ಗ್ರಂಥಿಯಲ್ಲಿ ಒಂದಷ್ಟು ಜೀವಕೋಶಗಳು ಸತ್ತೋಗಿರ್ತವೆ, ಒಂದಿಷ್ಟು ಉಳ್ಕೊಂಡಿದ್ದವು ದುರ್ಬಲ ಸೆಲ್ಗಳಾಗಿರ್ತವೆ, ದುರ್ಬಲ ಜೀವಕೋಶಗಳಾಗಿರ್ತವೆ. ಒಂದು 40% ಸೆಲ್, ಈಗ 10 ವರ್ಷ ಆಗಿರೋದು ಈ ಶುಗರ್ ಶುರುವಾಗಿದ್ರೆ, ಒಂದು 40-50% ಸೆಲ್ ಪ್ಯಾಂಕ್ರಿಯಾಸ್ನಲ್ಲಿ ಸತ್ತೋಗಿವೆ. ಇನ್ನು 50% ಇದ್ದಾವೆ, ಆದರೆ ಅವು ದುರ್ಬಲ ಆಗಿದ್ದಾವೆ.
ಇನ್ನು 50% ಹೆಂಗಿದ್ದಾವೆ ಅವು ದುರ್ಬಲ ಆಗಿದ್ದಾವೆ. ಸೊ ಇಲ್ಲಿ ಮ್ಯಾಗ್ನೆಟಿಕ್ ವೇವ್ ಅಪ್ಲೈ ಆದಾಗ ಆ ದುರ್ಬಲ ಜೀವಕೋಶಗಳಿಗೆ ಮ್ಯಾಗ್ನೆಟಿಕ್ ವೇವ್ ಅನ್ನು ನಾವು ಅಪ್ಲೈ ಮಾಡಿದಾಗ ಏನಾಗುತ್ತೆ, ಆ ದುರ್ಬಲ ಜೀವಕೋಶಗಳು ಸ್ಟ್ರಾಂಗ್ ಆಗ್ತವೆ, ಅದಕ್ಕೆ ಎನರ್ಜಿ ಸಿಗ್ತವೆ, ಅವು ಶಕ್ತಿಶಾಲಿ ಆಗ್ತವೆ. ಶಕ್ತಿಶಾಲಿಯಾಗಿ ತಮ್ಮಿಂದ ಎಷ್ಟು ಸಾಮರ್ಥ್ಯ ಇದೆ, ತಮ್ಮಲ್ಲಿ ಎಷ್ಟು ಶಕ್ತಿ ಇದೆ, ಅಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಅನ್ನು ಉತ್ಪಾದನೆ ಮಾಡಲಿಕ್ಕೆ ಶುರು ಮಾಡ್ತವೆ ಆ ಸೆಲ್ಗಳು. ಓಕೆ, ಸತ್ತೋದ್ರು ಸತ್ತೋ ಪ್ಯಾಂಕ್ರಿಯಾಸ್ನಲ್ಲಿ ಒಮ್ಮೆ ಸತ್ತೋದ ಜೀವಕೋಶಗಳು ಮತ್ತೆ ಏನಾಗೋದಿಲ್ಲ, ಮತ್ತೆ ಮರು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವುಗಳಿಗೆ ಮತ್ತೆ ಜೀವ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸತ್ತೋ ಸತ್ತುವೆ, ಒನ್ಸ್ ಲಾಸ್ಟ್ ಎವರ್ ಲಾಸ್ಟ್, ಒನ್ಸ್ ಡೆಡ್ ಎವರ್ ಡೆಡ್. ಓಕೆ, ಪ್ಯಾಂಕ್ರಿಯಾಸ್ ಅವ್ರ ಕಿಡ್ನಿ, ಅಲ್ಲಿ ಏನ್ ಮಾಡಬಹುದು, ಅಲ್ಲಿ ಉಳಿದಿರುವಂತ ದುರ್ಬಲ ಜೀವಕೋಶಗಳನ್ನು ನಾವು ಶಕ್ತಿಶಾಲಿ ಜೀವಕೋಶಗಳನ್ನಾಗಿ ಮಾರ್ಪಡಿಸಬಹುದು. ಅದು ಈ ಮ್ಯಾಗ್ನೆಟಿಕ್ ಬೆಡ್ ಇಂದ ಸಾಧ್ಯ. ಅದು ನಾರ್ತ್ ಪೋಲ್, ಸೌತ್ ಪೋಲ್ ಇಟ್ಬಿಟ್ಟು ಉಲ್ಟಾ ಆಗುತ್ತೆ, ಶುಗರ್ ಮತ್ತೂ ಜಾಸ್ತಿ ಆಗುತ್ತೆ. ನಾರ್ತ್ ಪೋಲ್ ಇಂದ ಏನೇನ್ ಸಾಧ್ಯ ಇದೆ ಅಂದ್ರೆ, ಅದೇ ಅಲ್ಲಿ ಉಳಿದಿರುವಂತಹ ದುರ್ಬಲ ಜೀವಕೋಶಗಳನ್ನು ನಾವು ಶಕ್ತಿಶಾಲಿ ಜೀವಕೋಶಗಳನ್ನಾಗಿ ಮಾರ್ಪಡಿಸಬಹುದು. ಇದರಿಂದಾಗಿ ಡಯಾಬಿಟಿಸ್ ಗುಣ ಆಗುತ್ತೆ, ಕಿಡ್ನಿ ಫೇಲ್ ಕೂಡ ಇಂಪ್ರೂವ್ ಆಗುತ್ತೆ. ಕಿಡ್ನಿ ಫೇಲ್ ಸಂದರ್ಭದಲ್ಲೂ ಕೂಡ ಹಾಗೆ, ಕಿಡ್ನಿಯಲ್ಲಿ ಉಳಿದಿರುವಷ್ಟು ಸೆಲ್ಗಳು ಏನಾಗ್ತವೆ, ಶಕ್ತಿಶಾಲಿ ಶಕ್ತಿ ಪಡಿತವೆ, ಶಕ್ತಿಶಾಲಿ ಆಗ್ತವೆ, ಮತ್ತು ಅವು ಹೆಚ್ಚು ಹೆಚ್ಚು ಯೂರಿಯಾನ ಹೊರಗೆ ಹಾಕ್ತಾರೆ, ಹಾಕಲಿಕ್ಕೆ ಪ್ರಯತ್ನಿಸ. ಅದರ ಜೊತೆಗೆ ಹೋಮಿಯೋಪತಿ, ಅಲೋಪತಿ, ಆಯುರ್ವೇದ ಎಲ್ಲವನ್ನು ಕೊಡಬೇಕು, ನಾವು ಕೊಡ್ಬೋದು, ಕೊಡಬೇಕು, ಕೊಟ್ಟರೆ ಏನು ತಪ್ಪಿಲ್ಲ, ಕೊಡಲೇಬೇಕು ಫಾರ್ ಎ ಬೆಟರ್ ರಿಸಲ್ಟ್, ಫಾರ್ ಎನ್ ಅರ್ಲಿಯರ್ ರಿಸಲ್ಟ್. ಓಕೆ, ಇಲ್ಲಿ ನನ್ನ ಹತ್ರ ಒಬ್ಬ ಡಯಾಬಿಟಿಸ್ ಪೇಷಂಟ್ ಬಂದ, ಇದು ಹೇಗೆ ಗೊತ್ತಾಯ್ತು ನನಗೆ, ದಿಸ್ ಇಸ್ ಮೈ ಓನ್ ಫೈಂಡಿಂಗ್, ಮೈ ಓನ್ ರಿಸರ್ಚ್, ಮೈ ಓನ್ ಇದು ಏನು, ನಾನು ಸ್ವತಃ ಕಂಡು ಹುಡುಕಿದ್ದು. ಒಬ್ಬ ನಂತರ ನಾನು ಕಿತ್ತೂರಲ್ಲಿದ್ದೆ, ಒಬ್ಬ ಪೇಷಂಟ್ ನಂತರ ಬಂದ, ಕೆ ಬಿ ಲೈನ್ ಮ್ಯಾನ್, ನನ್ನ ಹೆಸರು ಬಿ ಬಿ ಪೂಜಾರೋ ಏನೋ ಇದೆ, ಸೊ ವಾಟ್ ಎವರ್ ಮೇ ಬಿ, ಐ ಆಮ್ ನಾಟ್ ಲೈಯಿಂಗ್, ನಾನೇನು ಸುಳ್ಳು ಹೇಳ್ತಾ ಇಲ್ಲ, ಸುಳ್ಳು ಹೇಳುವ ಅಗತ್ಯ ಕೂಡ ನನಗಿಲ್ಲ. ಓಕೆನಾ, ಐ ಆಮ್ ನಾಟ್ ಸಿಟಿಂಗ್ ಇಯರ್ ಟು ಅರ್ನಿಂಗ್ ಪರ್ಪಸ್, ನಾ ಇಲ್ಲಿ ಹಣ ಮಾಡಬೇಕಂತ ಕೂತಿಲ್ಲ, ಜನಕ್ಕೆ ಒಂದಿಷ್ಟು ಒಳ್ಳೆ ಇನ್ಫಾರ್ಮೇಶನ್ ಕೊಡೋಣ, ಜನ ತಿಳ್ಕೊಳ್ಳದೇ ಇರುವ ಕೆಲವು ವಿಷಯಗಳನ್ನು ಜನಕ್ಕೆ ತಿಳಿಸೋಣ ಅಂತ ಮಾತ್ರ ಇಲ್ಲಿ ನಾನು ಪ್ರಯತ್ನ ಮಾಡ್ತಾ ಇರೋದು. ಓಕೆ, ಸೊ ನಾನು ಗಿಲ್ಟಿ ಅಲ್ಲ, ಹಾಗೆ ನಾನು ಸುಳ್ಳನ್ನು ಕೂಡ ಹೇಳ್ತಾ ಇಲ್ಲ, ಹಾಗೆ ಇವೆಲ್ಲ ಏನಲ್ಲ, ಜಸ್ಟ್ ನಾನು ನಿಮಗೆ ಏನನ್ನು ಹೇಳ್ತಾ ಇಲ್ಲ, ನನ್ನನ್ನು ಹೊಗಳಿಕೊಂಡು ನಾನೇ ದೊಡ್ಡ ವ್ಯಕ್ತಿ ಅನ್ನುವ ಒಂದು ಜಂಬ ಇಟ್ಟುಕೊಂಡು ನಾನು ಹೇಳ್ತಾ ಇಲ್ಲ. ಐ ಆಮ್ ಎ ಸಿಂಪಲ್ ಮೋಸ್ಟ್ ಪರ್ಸನ್, ಅತ್ಯಂತ ಸರಳ ವ್ಯಕ್ತಿ ನಾನು. ಸೊ ಒಬ್ಬ ಬಂದ ಪೂಜಾರ್ ಅಂತ, ಅವನಿಗೆ 35-40 ಏಜ್ ಆಗಿರ್ಬೋದು, ಹಾರ್ಡ್ ವರ್ಕರ್, ಅವರು ಲೈನ್ ಮ್ಯಾನ್ ಅಂದರೆ ಕಂಬ ಹಾಕಬೇಕು, ಕೆಲಸ ಮಾಡಬೇಕು, ಸೊ ಹೀಗೆ ಹಾರ್ಡ್ ವರ್ಕರ್. ಅವನಿಗೆ 440 ಇತ್ತು ಆರ್ ಬಿ ಎಸ್ ಶುಗರ್. ಓಕೆನಾ, ಅವನು ನನ್ನ ಹತ್ರ ಬಂದ, ಬಂದಾಗ ನಾನು ಅವನಿಗೆ ಹೇಳಿದೆ, ನನಗೂ ಗೊತ್ತಿಲ್ಲ ಇನ್ನು ಈ ಮ್ಯಾಗ್ನೆಟ್ ಹೇಗೆ ಕೆಲಸ ಮಾಡುತ್ತೆ ನನಗೆ ಗೊತ್ತಿಲ್ಲ, ನಾನು ಸ್ಲ್ಯಾಬ್ ಮ್ಯಾಗ್ನೆಟ್ ಇದ್ದು ಅವನು ಜೋಡಿಸಿ ಬಂದು ಮ್ಯಾಗ್ನೆಟಿಗೆ ಬೆಡ್ ಮಾಡಿಕೊಟ್ಟು ಅವನಿಗೆ ಇದ್ರ ಮೇಲೆ ಮಲ್ಕೋ ರಾತ್ರಿ, ಅಲ್ಲ ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ ಮಲ್ಕೋ, ಅಲೋಪತಿ ಮೆಡಿಸಿನ್ ಆಸ್ ಯೂಶುವಲ್ ನೀನು ಏನು ತಗೊಳ್ತಾ ಇದೆಯಾ ಅದೇ ರೀತಿ ತಗೊಳ್ತಾ ಇರು, ಆಮೇಲೆ 1 ತಿಂಗಳು ಬಿಟ್ಟು ನಂತರ ಬಾ ಅಂತ ಹೇಳ್ಕೊಟ್ಟೆ, ಫ್ರೀ ಆಗಿ ಕೊಟ್ಟೆ, ಏನು ದುಡ್ಡು ತೊಗೊಂಡಿಲ್ಲ, ಫ್ರೀ ಆಗಿ ಕೊಟ್ಟೆ. ಸೊ ಅವನು 1 ತಿಂಗಳು ಬಿಟ್ಟು ಬಂದ, ನನ್ನ ಹತ್ರ ಬಂದವನು ನನಗೆ ಮೊದಲು ಕೇಳಿದ ಪ್ರಶ್ನೆ, ಸರ್ ಇದರ ರೇಟ್ ಎಷ್ಟು, ನಾನದನ್ನು ಖರೀದಿ ಮಾಡ್ತೇನೆ, ಆ ಮ್ಯಾಗ್ನೆಟಿಕ್ ಬೆಡ್ಡಿದ್ದು ರೇಟ್ ಎಷ್ಟು, ನನಗೆ ಅಷ್ಟೇ ರೇಟ್, ನೀವು ಯಾಕೆ ಬೇಕಪ್ಪ ಬೆಡ್ಡು ಅಂತ ಕೇಳಿದೆ. ಇಲ್ಲ ಸರ್, ನಂದು 440 ಇದ್ದ ಶುಗರು
140ಕ್ಕೆ ಬಂದಿದೆ. ತುಂಬಾ ಯೂಸ್ಫುಲ್ ಇದು, ನನಗೆ ಯೂಸ್ಫುಲ್ ಅನ್ಸುತ್ತೆ, ನನಗೆ ಅದು ಬೇಕು, ಅದ್ರ ದುಡ್ಡು ನಾನು ಕೊಡ್ತೇನೆ ನಿಮಗೆ ಅಂತಂದು. ನನಗೆ ಅಷ್ಟಿದೆ, ಯಾಕೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದನ್ನು ಇಂಪ್ರೂವ್ಮೆಂಟ್ ಆಗುತ್ತಂತ ನನಗೇ ಗೊತ್ತಿರಲಿಲ್ಲ. ಇಲ್ಲಿ ನಾನು ಹೇಳಿ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾನು ಎಷ್ಟು ಸರಳ ವ್ಯಕ್ತಿ ಅಂದರೆ ನಾನು ತುಂಬ ಕ್ರೋನಿಕ್ ಡಿಸೀಸನ್ನೆಲ್ಲ ಗುಣ ಮಾಡಿದ್ದೆ, ತುಂಬ ಕ್ರೋನಿಕ್. ಉದಾಹರಣೆಗೆ ಸಿಫಿಲಿಸ್ ಅನ್ನು 1 ಗಂಟೆಯಲ್ಲಿ ಗುಣ ಮಾಡಿದೆ, ಯಾವುದೇ ಜ್ವರ 1 ಗಂಟೆಯಲ್ಲಿ ಗುಣ ಮಾಡಿದೆ ಆಗುತ್ತೆ ಮಾಡಿದ್ದೀನಿ ಮಾಡಿ ತೋರ್ತೀನಿ. ನನಗೆ ಫಸ್ಟು ಇದರಿಂದ ರಿಸಲ್ಟ್ ಬರುತ್ತೆ, ಸತ್ಪರಿಣಾಮ ಉಂಟಾಗುತ್ತೆ ಅನ್ನೋ ವಿಷಯನೇ ಗೊತ್ತಿರಲ್ಲ. ಕಾಯಿಲೆ ಗುಣ ಆಗುತ್ತೆ ಅಥವಾ ಅದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋ ನನಗೇ ಗೊತ್ತಿರಲ್ಲ. ಆದ್ರೆ ನನಗೇನೋ ಮಾಡ್ಲಿಕ್ಕೆ ಹೋಗ್ತೇನೆ, ಅದರಲ್ಲಿ ನಾನು ಜಯಶೀಲನಾಗ್ತೇನೆ. ನಾನು ಏನೋ ಮಾಡ್ಲಿಕ್ಕೆ ಹೋಗ್ತೇನೆ, ಆದ್ರೆ ಅದರಲ್ಲಿ ನಾನು ಜಯಶಾಲಿ ಆಗ್ತೇನೆ. ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಸೊ ಮತ್ತು ಯಾವುದೇ ಪುಸ್ತಕದಲ್ಲಿ ಇದರ ಬಗ್ಗೆ ಇದು ಒಂದು ಇನ್ಫಾರ್ಮೇಶನ್ ತಗೊಂಡು ನಾನು ಈ ಕಾಯಿಲೆಗಳನ್ನು ಗುಣ ಮಾಡಲಿಕ್ಕೆ ಪ್ರಯತ್ನಿಸಲಿಲ್ಲ. ಯಾಕಂದರೆ ಯಾರು ಇಂತಹ ಪ್ರಯೋಗವನ್ನೇ ಮಾಡಿಲ್ಲ ಅಂದಮೇಲೆ ಅದರಲ್ಲಿ ಏನು ಬರಲ್ಲ, ಅದರಲ್ಲಿ ಕಾಪಿ ಮಾಡುವಂಥ ಪ್ರಮೇಯನೇ ಹುಟ್ಟಲ್ಲ. ಓಕೆನಾ, ಇಡೀ ವಿಶ್ವದಲ್ಲೇ ಯಾರು ಮಾಡಿಲ್ಲ ಪ್ರಯೋಗ, ಇಂಥ ಪ್ರಯೋಗ ಮಾಡಿಲ್ಲ ಅಂದಮೇಲೆ ಅದನ್ನು ನಾವು ಬೇರೆಯವ್ರು ಕಾಪಿ ಮಾಡುವಂಥ ಒಂದು ಅಗತ್ಯವೇ ಯಾರಿಗೂ ಬರೋದಿಲ್ಲ ಅಂತ. ಕಾಪಿ ನಾನು ಮಾಡಿಲ್ಲ. ಸೊ ಹೀಗೆ ಸಾಮಾನ್ಯ 1 ತಿಂಗಳಲ್ಲಿ ನಿಮ್ಮ ಶುಗರ್ ನಾರ್ಮಲಿಗೆ ಬರುತ್ತೆ, ಅಥವಾ ನಿಮ್ಮ ಶುಗರ್ ರೇಂಜ್ ಮಿನಿಮಮ್ ಬರುತ್ತೆ. ಎಲ್ರದ್ದು ನಾರ್ಮಲ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಬ್ರದ್ದು 20 ವರ್ಷದಿಂದ ಶುಗರ್ ಇರುತ್ತೆ, ಇನ್ಸುಲಿನ್ ತಗೊಳ್ತಾ ಇರ್ತಾರೆ, ಅವ್ರದ್ದು ಕಿಡ್ನಿ ಫೇಲ್ ಆಗ್ಲಿಕ್ಕೆ ಹೊರಟಿದೆ, ಕ್ರಿಯೇಟಿನ್ ಹಂಗೆ 2 ಬಂದಿರುತ್ತೆ. ಓಕೆ, ಕೆಲವು ಶುಗರ್ ಪೇಷಂಟು, ಯಾಕೆ ಪ್ರತಿ ಶುಗರ್ ಪೇಷಂಟ್ಗೂ ಕಿಡ್ನಿ ಫೇಲ್ ಅಂತ್ಯದಲ್ಲಿ ಇಟ್ ಈಸ್ ಎ ಮಸ್ಟ್, ಕಿಡ್ನಿ ಫೇಲ್ ಆಗಲೇಬೇಕು, ಹಾಗೇ ಆಗುತ್ತೆ. ಡಯಾಬಿಟಿಸ್ ಪೇಷಂಟ್ಗೆ ಕಿಡ್ನಿ ಫೇಲ್ ಈಸ್ ಎ ಮಸ್ಟ್. ಆದರೆ ನಾನು ಖಡಾಖಂಡಿತವಾಗಿ ಹೇಳ್ತೇನೆ, ನಿರ್ಧರಿತವಾಗಿ ಹೇಳ್ತೇನೆ, ಓಕೆ, ನಿಶ್ಚಿತವಾಗಿ ಹೇಳ್ತೇನೆ, ಈ ಮ್ಯಾಗ್ನೆಟಿಕ್ ಬೆಡ್ಡನ್ನು ಉಪಯೋಗಿಸಿದ ಯಾರೊಬ್ಬ ಡಯಾಬಿಟಿಸ್ ಪೇಷಂಟಿಗೂ ಕೂಡ ಕಿಡ್ನಿ ಫೇಲ್ ಆಗಿಲ್ಲ. ಇನ್ಸುಲಿನ್ ತಗೊಳ್ತಾ ಇರುವವರು ಇನ್ಸುಲಿನ್ ಅನ್ನು ಬಿಟ್ಟಿದ್ದಾರೆ ಈ ಟ್ರೀಟ್ಮೆಂಟಿಂದ. ಇನ್ಸುಲಿನ್ ತಗೊಳ್ತಾ ಇದ್ದವರು ಕೂಡ ಇನ್ಸುಲಿನ್ ಬಿಟ್ಟಿದ್ದಾರೆ. ಕ್ರಿಯೇಟಿನೇನ್ ಎರಡೂವರೆ ರೀಚ್ ಆದಂತ ಪೇಷಂಟ್, ಡಯಾಬಿಟಿಕ್ ಪೇಷಂಟ್ ಇದ್ದು ಕೂಡ ಕ್ರಿಯೇಟಿನೇನ್ ಕಮ್ಮಿ ಆಗಿದೆ, 2.5 ರಿಂದ 1.5 ಬಂದಿದೆ. ಓಕೆ, ಸೊ ಡಯಾಬಿಟಿಸ್ ಪೇಷಂಟ್ಗೆ ಒಂದು ಇದರ ರಿಮಾರ್ಕೇಬಲ್ ಅಚೀವ್ಮೆಂಟ್ ಏನಿದ್ರಲ್ಲಿ ಅಂದರೆ, ಒಂದು ನಿರ್ಧರಿತವಾಗಿ ನಾವು ಒಂದು ಏನು ಪ್ರಬಲವಾಗಿ ಏನನ್ನು ಪ್ರತಿಪಾದಿಸ್ಬೋದು, ನಾವು ಈ ಬೆಡ್ಡನ್ನು ಉಪಯೋಗಿಸಿದವ್ರಿಗೆ ಖಂಡಿತವಾಗಿ ಶುಗರ್ ಪೇಷಂಟ್ಗೆ ಏನಾಗಲ್ಲ, ಕಿಡ್ನಿ ಫೇಲ್ ಯಾವ ಕಾರಣಕ್ಕೂ ಆಗಲ್ಲ. ಕಿಡ್ನಿ ವಿಲ್ ನೆವರ್ ಫೇಲ್. ಸೊ ಚಾಲೆಂಜಿಂಗ್ ಲಿಸೇ, ಐ ವಿಲ್ ಚಾಲೆಂಜಿಂಗ್, ಇದನ್ನು ಚಾಲೆಂಜ್ ಮಾಡಿರ್ತೇನೆ ನಾನು, ಕಿಡ್ನಿ ಫೇಲ್ ಖಂಡಿತವಾಗಿ ಉಂಟಾಗಲ್ಲ ಅವರಿಗೆ. ಓಕೆ, ಸೊ ಇದು ಡಯಾಬಿಟಿಸ್ ಪೇಷಂಟ್ ಏನು ಕತೆ ಆಯ್ತು. ಆಮೇಲೆ ತುಂಬ ಜನ ಕೊಟ್ಟೆ ನಾನು ಡಯಾಬಿಟಿಸ್ಗೆ, ಸೊ ಎಲ್ಲರಿಗೂ ಒಳ್ಳೆ ರಿಸಲ್ಟೇ ಬಂದಿದೆ. ಹಾಗೆ ಕೆಲವೊಮ್ಮೆ ಹೇಳಲಿಕ್ಕೆ ಬರಲ್ಲ, ಈ ಬಿ ಪಿ ಮತ್ತು ಡಯಾಬಿಟಿಸ್ ಇವೆಲ್ಲ ಟೆನ್ಷನಲ್ಲಿ ಜಾಸ್ತಿ ಆಗಿಬಿಡ್ತವೆ. ನಾವೇನೋ ಒಂದು ಟೆನ್ಷನ್ ಮಾಡಿಕೊಂಡ್ರೆ ಸಡನ್ 50 ರಿಂದ 100 ಜಾಸ್ತಿ ಆಗಿಬಿಡುತ್ತೆ ಶುಗರ್ ರೇಂಜ್, ಹಾಗೆ ಬಿ ಪಿ ಕೂಡ ಜಾಸ್ತಿ ಆಗಿಬಿಡುತ್ತೆ. ಸೊ ಆದರೆ ಮಿನಿಮಮ್ ಅಲ್ಲಿ ಇಡ್ಬೋದು. ಓಕೆ, ಇನ್ಸುಲಿನ್ ತಗೊಳ್ಳೋರಿಗೆ ಕೊಟ್ಟಿದ್ದೀನಿ ನಾನು, ಅವರದ್ದು ಶುಗರ್ ರೇಂಜ್ ಕಮ್ಮಿ ಆಗಿದೆ, ಇನ್ಸುಲಿನ್ ನಿಲ್ಲಿಸಿದ್ದಾರೆ, ಕ್ರಿಯೇಟಿನೇನ್ ಕೂಡ ಕಮ್ಮಿ ಆಗಿದೆ. ಓಕೆನಾ, ಯಾರದೋ ಶುಗರ್ ಪೇಷಂಟ್ ಡಯಾಬಿಟಿಸ್ ಪೇಷಂಟ್ ಇದು ಪಕ್ಕ ಇದು. ಆಮೇಲೆ ಕಿಡ್ನಿ ಫೇಲ್ ಒಬ್ಬ ಪೇಷಂಟ್ ಬಂದ ನನ್ನ ಹತ್ರ, ಇದು ತುಂಬ ಇಂಟ್ರೆಸ್ಟಿಂಗ್. ತುಂಬ ಜನ ಕಿಡ್ನಿ ಫೇಲ್ ಅವರಿಗೆ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೇನೆ,
ಕಿಡ್ನಿ ಫೇಲ್ ಪೇಷಂಟ್ ಒಬ್ಬ ಬಂದ. ಅವನು ಯಾಕೆ ಬಂದ ಅಂದ್ರೆ, ಆಸ್ಪತ್ರೆ ಒಂದು ಹೈಟೆಕ್ ಹಾಸ್ಪಿಟಲ್ನಲ್ಲಿ ಅವನು ಮಲಗಿದ ಬೆಡ್ಡಿನ ಹಾಸಿಗೆ ಬೆಡ್ಡಿನ ಆ ಕಡೆ ಅವನು ಸತ್ತೋದ, ಒಬ್ಬ ಸತ್ತೋದ, ಇನ್ನು ಸ್ವಲ್ಪ ದಿನಗಳಲ್ಲಿ ಈ ಕಡೆ ಅವನೊಬ್ಬ ಸತ್ತೋದ. ಇವನಿಗೆ ಹೆದರಿಕಿಸಿದಾಯ್ತು, ರಾತ್ರಿ ಮಲಗಿದ್ದೆ ಬರ್ತಾ ಇಲ್ಲ. ಇವನಿಗೆ ಯಾರೋ ನನ್ನದು ಫೋನ್ ನಂಬರ್ ಕೊಟ್ಟರು, ನನ್ನ ವಿಷಯ ಒಂಚೂರು ತಿಳಿಸಿದ್ರು, ಇವರು ಕಿಡ್ನಿ ಫೇಲಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಯಾರೋ ನನ್ನ ಬುಕ್ ಓದ್ದವ್ರು ಅವ್ರಿಗೆ ಹೇಳಿದರು. ಅವನಿಗೆ ಅಷ್ಟೇ ಬೇಕಾಗಿತ್ತು ಅಲ್ಲಿಂದ, ಒಟ್ಟು ಅವನಿಗೆ ಅಲ್ಲಿಂದ ಬಿಟ್ಟು ಓಡಿ ಹೋಗ್ಬೇಕನ್ನುವಷ್ಟು ಭಯ. ಯಾಕೆ ಇಬ್ರು ಪೇಷಂಟ್ ಸತ್ತೋಗಿದ್ದಾರೆ, ಈ ಮೂರನೇ ಸಂದಿ ನಂದೇ, ನಾನೇ ಸಾಯೋನು ನಿನ್ನ ಮುಂದೆ ಅನ್ನೋದು ನನಗೆ ಖಚಿತ ಆಗ್ಬಿಟ್ಟಿದೆ. ಅಷ್ಟು ಹೆದರಿದಂತ ಒಬ್ಬ ವ್ಯಕ್ತಿ ನನ್ನ ಟ್ರೀಟ್ಮೆಂಟ್ಗೆ ಬಂದ. ಎರಡು ದಿನ ಅವನ್ನ ನಮ್ಮ ಮನೆಯಲ್ಲೇ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟೆ. ಆಮೇಲೆ ಅವನ್ನ ಲಾಜಿಂಗಿಗೆ ಒಂದು ರೂಮಿಗೆ, ಲಾಜಿಂಗ್ ಅಲ್ಲಿ ಒಂದು ರೂಮ್ ಮಾಡಿ ಲಾಜಿಂಗ್ ಅಲ್ಲಿ ಇಟ್ಟು ಅಲ್ಲಿ ಟ್ರೀಟ್ಮೆಂಟ್ ಶುರು ಮಾಡಿದೆ. ಅವನ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದು, ಅವನ ಕ್ರಿಯೇಟಿನ್ ಡಯಾಲಿಸಿಸ್, ವಾರಕ್ಕೆ ಡಯಾಲಿಸಿಸ್ ಆಗ್ತಾ ಇತ್ತು ಅವನಿಗೆ, ಆಸ್ಪತ್ರೆಯಲ್ಲಿ ಮೂರು ಆಗ್ಬೇಕು ಅಂತ ಒತ್ತಡ ತರ್ತಾ ಇದ್ರು, ಮೂರು ಡಯಾಲಿಸಿಸ್ ಮಾಡಬೇಕು ಅಂತ ಒತ್ತಡ ತರ್ತಾ ಇದ್ರು. ಆ ಸಂದರ್ಭದಲ್ಲಿ ಅವ್ರು ಬಡವರಾಗಿದ್ರು, ದೇವರ್ ಪೂವರ್, ಓಕೆ, ಅವ್ರು ಬಡವರಾಗಿದ್ರು. ನನ್ನ ಹತ್ರ ಬಂದ, ಅವನು ಹೆದರ್ಕೊಂಡಲ್ಲ, ಆ ಕಡೆ ಒಬ್ಬ ಪೇಷಂಟ್ ಹೊತ್ತ, ಈ ಕಡೆ ಒಬ್ಬ ಪೇಷಂಟ್ ಹೊತ್ತ, ಅವ್ನು ಹೆದರ್ಕೊಂಡ, ನನ್ನ ಹತ್ರ ಬಂದ. ಓಕೆ, ಅವನ ಕ್ರಿಯೇಟಿನ್ 10.5 ಇತ್ತು, ನಂತರ ಬರೋ 10 ಇತ್ತು ಅವನ ಕ್ರಿಯೇಟಿನ್. ಒಂದು ತಿಂಗಳ 20 ದಿನ ಇದ್ದ ಅವನು, 20 ದಿನದಲ್ಲಿ ಅವನ ಕ್ರಿಯೇಟಿನ್ 3.5 ಇಳಿತು, 10.5 ಇದ್ದ ಕ್ರಿಯೇಟಿನ್ 3.5 ಇಳಿತು. ಆಮೇಲೆ 250 ಇತ್ತು ಅವನ ಯೂರಿಯಾ, ಅವನ ಯೂರಿಯಾ 255, ಅದು 95 ಇಳಿತು 20 ಡೇಸಲ್ಲಿ. ಓಕೆ, ಸೊ ಇದೊಂದು ರಿಮಾರ್ಕೇಬಲ್ ಆಯ್ತೀವಿ. ಇಲ್ಲಿ ಕೂಡ ಒಂದು ಮಹತ್ತರವಾದ ಒಂದು ಸಾಧನೆ ಇದೆ, ಯಾರು ಬೇಕಾದ್ರೂ ಮಾಡ್ಬೋದು ಇದನ್ನು. ನಾನು ನಿಮ್ಗೆ ಹೇಳಿದ್ದೇನೆ, ಬೆಡ್ ತೋರಿಸೇನೆ, ಪ್ರಾಯೋಗಿಕವಾಗಿ ಮಾಡ್ಬೋದು ಯಾರು ಬೇಕಾದ್ರು. ಆದರೆ ನಿಮಗೆ ಅಷ್ಟು ಸುಲಭದಲ್ಲಿ ಪೇಷಂಟ್ ಸಿಗೋದಿಲ್ಲ. ನಾನೊಬ್ಬ ಸಾಹಿತಿ ಆಗಿದ್ದಕ್ಕೆ ನನ್ನ ಪುಸ್ತಕ ಓದ್ಕೊಂಡು ತುಂಬ ಜನ ಅಂತ ಬರ್ತಾರೆ, ಇವ್ರು ಗುಣ ಮಾಡ್ಬೋದು, ಇವರಿಂದ ಗುಣ ಆದರೆ ಆಗ್ಬೋದು, ಇವರು ಗುಣ ಮಾಡಲಿಕ್ಕೆ ಶಕ್ತರು ಅನ್ನೋ ಒಂದು ಬಲವಾದ ನಂಬಿಕೆ ಇಟ್ಕೊಂಡು ನಂತರ ಬರ್ತಾರೆ. ನಂತರ ಬರೋದೆಲ್ಲ ಎಲ್ಲೂ ಗುಣ ಆಗ್ತಿದ್ದ ಕಾಯಿಲೆ, ಎಲ್ಲ ಕಡೆ ಟ್ರೀಟ್ಮೆಂಟ್ ತಗೊಂಡು ಗುಣ ಆಗ್ತಿದ್ದಂತ ರೋಗಿಗಳು ನಮ್ಮ ಹತ್ರ ಬರ್ತಾರೆ. ಓಕೆನಾ? ಸೊ ಅವನ ಕ್ರಿಯೇಟಿನ್ 10.5 ಇದ್ದದ್ದು 3.5 ಬಂತು, ಕಿಡ್ನಿ ಫೇಲ್ ಪೇಷಂಟ್ ಇದ್ದು, ಆಮೇಲೆ 250 ಯೂರಿಯಾ ಇದ್ದಿದ್ದು 95 ಬಂತು. ಇದು ಒಂದು. ಆಮೇಲೆ ಇನ್ನೂ ಬೇರೆಯವರಿಗೆ ಕೊಟ್ಟಿದ್ದೇನೆ, ಸೊ ಅದೆಲ್ಲ ನಾನು ಹೇಳ್ತಾ ಹೋಗಲ್ಲ, ಜಸ್ಟ್ ನಿಮಗೆ ಅದ್ರ ಜೊತೆಗೆ ನಾನು ಹೋಮಿಯೋಪತಿ, ಅಲೋಪತಿ, ಆಯುರ್ವೇದ ಎಲ್ಲವನ್ನ ಕೂಡಿಸ್ಕೊಂಡು ಕೊಟ್ಟಿದ್ದೇನೆ. ಇವತ್ತಿಗೆ ನನ್ನ ಒಂದು ವಿನಂತಿ, ಒಬ್ಬ ಸಾಧಕ ಆಗಿ, ಒಬ್ಬ ಆಥರ್ ಆಗಿ, ಒಬ್ಬ ಪ್ರಾಮಾಣಿಕ ಚಿಂತಕನಾಗಿ, ಜನರಲ್ಲಿ ನಂದು ಡಾಕ್ಟರ್ ಅದು ವೈದ್ಯರಲ್ಲಿ ನನ್ನ ನಿವೇದನೆ, ನನ್ನ ವಿನಂತಿ ಏನಂದ್ರೆ, ಎಲ್ಲ ವೈದ್ಯ ಪದ್ಧತಿಗಳನ್ನ ಒಗ್ಗೂಡಿಸಿ ನಾವು ಇವತ್ತಿಗೆ ಚಿಕಿತ್ಸೆ ಕೊಡುವಂತ ಒಂದು ಅಗತ್ಯ ಇದೆ. ಎಲ್ಲ ವೈದ್ಯ ಪದ್ಧತಿಗಳನ್ನ ಒಟ್ಟುಗೂಡಿಸಿ ಚಿಕಿತ್ಸೆ ಕೊಡಬೇಕು. ಆವಾಗ ನಾವು HIV ಕ್ಯಾನ್ಸರ್ನಂತ ಕಾಯಿಲೆಗಳನ್ನು ಕೂಡ ಗುಣಪಡಿಸ್ಬಹುದು. ಇದೊಂದು ವೈದ್ಯ ಸಮುದಾಯದಲ್ಲಿ ವಿನಂತಿ, ವಿಶ್ವ ಆರೋಗ್ಯ ಸಂಸ್ಥೆಗೆ ಕೂಡ ಅಲ್ಲಿ ಅವರಲ್ಲಿ ಕೂಡ ನಮ್ದು ಇದೇ ವಿನಂತಿ. ಇವತ್ತಿಗೆ ಎಲ್ಲ ವೈದ್ಯ ಪದ್ಧತಿಗಳು ಒಗ್ಗೂಡಿ ಚಿಕಿತ್ಸೆ ಕೊಡಬೇಕು. ಯಾಕಂದ್ರೆ ನಾನು ಹೋಮಿಯೋಪತಿ ಜೊತೆಗೆ ಪುನರ್ನವಾಸವ ಅನ್ನುವ ಒಂದು ಕಿಡ್ನಿ ಮೇಲೆ ಕೆಲಸ ಮಾಡುವಂತ ಒಂದು ಒಳ್ಳೆಯ ಆಯುರ್ವೇದಿಕ ಔಷಧಿಯನ್ನು ಕೂಡ ಕೊಟ್ಟಿದ್ದೀನಿ. ಈ ರಿಸಲ್ಟ್ ಬರಲಿಕ್ಕೆ ಇವೆಲ್ಲವೂ ಅಲೋಪತಿ, ಹೋಮಿಯೋಪತಿ, ಮ್ಯಾಗ್ನೆಟಿಕ್ ಟ್ರೀಟ್ಮೆಂಟ್, ಆಯುರ್ವೇದ, ಈ ನಾಲ್ಕು ಕೂಡ ಕಾರಣ ಆಗಿವೆ. ಇದು ಒಂದರಿಂದ ಸಿಕ್ಕಿದ ಏನಲ್ಲ, ರಿಸಲ್ಟ್ ಅಲ್ಲ ಇದರಲ್ಲಿ. ಆದರೆ ಇದರಲ್ಲಿ ಪವರ್ಫುಲ್ ಆಗಿ ಕೆಲಸ ಮಾಡಿದ್ದು ಮ್ಯಾಗ್ನೆಟಿಕ್ ಬ್ಯಾಂಡ್ ಪವರ್ಫುಲ್ ಆಗಿ ಕೆಲಸ ಮಾಡಿದ್ದು, ಮತ್ತೆಲ್ಲ ಅದಕ್ಕೆ ಹೆಲ್ಪ್ ಮಾಡಿತ್ತು, ಬೇರೆ ಎಲ್ಲ ಮೆಡಿಸಿನ್ಗಳು ಅದಕ್ಕೆ ಹೆಲ್ಪ್ ಮಾಡಿದ್ರು. ಓಕೆನಾ? ಸೊ ಇಲ್ಲಿ ಡಯಾಬಿಟಿಸ್ ಪೇಷಂಟ್ಗೆ ಏನಾಗಲ್ಲ,
ಕಿಡ್ನಿ ಫೇಲ್ ಆಗಲ್ಲ ಮುಂದೊಂದು ದಿನ. ಕಿಡ್ನಿ ಫೇಲ್ ಆಗುವ ಒಂದು ಸಂಭವನೀಯತೆಯನ್ನ ನಾವು ಪ್ರಿವೆಂಟ್ ಮಾಡಬಹುದು, ಅವಾಯ್ಡ್ ಮಾಡಬಹುದು. ಓಕೆ, ಹಾಗೆ ಪೇಷಂಟ್ಗಳಿಗೆ ಒಳ್ಳೆ ನಿದ್ದೆ ಬರುತ್ತೆ, ಒಳ್ಳೆ ಆಕ್ಟಿವ್ ಆಗಿ ಓಡಾಡ್ತಾರೆ ಅವರು. ಆಮೇಲೆ ಅವರು ಅವರ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ, ವೆಯ್ಟ್ ಎಲ್ಲ ಇಂಪ್ರೂವ್ ಆಗುತ್ತೆ. ಸೊ ಅವರ ಎಪಿಟೈಟ್ ಇಂಪ್ರೂವ್ ಆಗುತ್ತೆ. ಹೀಗೆ ಹೇಳಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ನೋಡಿ, ಸಾಮಾನ್ಯ 100 ಹತ್ರ ಬಂದಿದೆ ಈಗ, ಕನ್ನಡ ಹಿಂದಿ ಇಂಗ್ಲಿಷ್ 3 ಯೂಟ್ಯೂಬ್ ಚಾನೆಲ್ ನೋಡಿ, ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ನೀವು ನನ್ನನ್ನು ಸಂಪರ್ಕಿಸ್ಬೇಕು, ನಂತರ ಔಷಧಿ ತಗೋಬೇಕಂತ ನಾನು ಹೇಳ್ತಾ ಇಲ್ಲ, ಜಸ್ಟ್ ನೋಡಿ, ನಿಮಗೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಟಿವ್ ಎಜುಕೇಟಿವ್ ಇನ್ಫಾರ್ಮೇಟಿವ್ ಆ್ಯಂಡ್ ಎಜುಕೇಟಿವ್ ಹಿಂಟ್ಸ್ ಸಿಗ್ತವೆ, ನೋಟ್ಸ್ ಸಿಗ್ತವೆ. ಓಕೆ, ಸೊ ನೋಡಿ, ನನಗೆ ಎಂಕರೇಜ್ ಮಾಡಿ, ನನ್ನ ಯೂಟ್ಯೂಬ್ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ, ಬೇಕಾದ್ರೆ ನನಗೆ ನನ್ನಿಂದ ಚಿಕಿತ್ಸೆ ಪಡೆಯಿರಿ. ನಾನು ರಿಜಿಸ್ಟರ್ಡ್ ಪಾರ್ಸೆಲ್ ಅಥವಾ ಕೊರಿಯರ್ ಮೂಲಕ ನಿಮಗೆ ಮೆಡಿಸಿನ್ ಮತ್ತು ಟ್ರೀಟ್ಮೆಂಟ್ ಕಳಿಸ್ತೀನಿ. ಅದು ಶುಗರಿಗಾಗಿ ಮತ್ತು ಕಿಡ್ನಿ ಫೇಲಿಗಾಗಿ ಕಳಿಸೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ, ಯಾಕಂದರೆ ಮ್ಯಾಗ್ನೆಟಿಕ್ ಬೆಡ್ಡೇ ಸುಮಾರು 2.5-3 ಕೆಜಿ ತೂಕ ಇರುತ್ತೆ. ಸೊ ಇದರಿಂದ ನೀವು ಪ್ರಭಾವಿತರಾದರೆ ನಾನು ಸತ್ಯ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ, ನಾನೊಬ್ಬ ಒಳ್ಳೆಯ ವ್ಯಕ್ತಿ, ಸೃಜನಶೀಲ ವ್ಯಕ್ತಿ ಅಂತ ನಿಮಗೆ ಅನಿಸಿದ್ರೆ, ನನ್ನ ಈ ಭಾಷಣ, ಪುಟ್ಟ ಭಾಷಣ ಸಾರ್ಥಕ, ಈ ಪುಟ್ಟ ಭಾಷಣ ಸಾರ್ಥಕ ಅಂತ ಭಾವಿಸ್ತೇನೆ. ಇಷ್ಟೇ ನಾನು ಹೇಳೋದು. ಐ ಆಮ್ ಆನೆಸ್ಟ್, ಪ್ರಾಮಾಣಿಕ ವ್ಯಕ್ತಿ. ನನ್ನಲ್ಲಿ ಏನೂ ಮುಚ್ಚುಮರ ಇಲ್ಲ, ಹೊಟ್ಟೆಯಲ್ಲಿ ವಿಷ ಇಲ್ಲ, ನಾನು ಬೇರೆಯವ್ರನ್ನ ದೂರೋದು ಕೂಡ ಇಲ್ಲ. ನಾನೇನಲ್ಲ, ನಾನು ಪ್ರೊಫೆಷನಲ್ ಅಲ್ಲ, ನಾಟ್ ಫಾರ್ ಅರ್ನಿಂಗ್ ಪರ್ಪಸ್ ನಾನು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಐ ಸೇ ಲೈಫ್ ಇಸ್ ಟು ಅಚೀವ್, ಲೈಫ್ ಇಸ್ ಟು ಡೆಡಿಕೇಟ್, ಲೈಫ್ ಇಸ್ ಟು ಕಾಂಟ್ರಿಬ್ಯೂಟ್ ಅಂತ ಹೇಳುವಂತ ಒಂದು ಮನುಷ್ಯ. ನನ್ನ ಟ್ರೀಟ್ಮೆಂಟ್ ಸ್ಟೈಲ್ ಕೂಡ ಡಿಫರೆಂಟ್. ಎಲ್ಲ 200 1M potential ಮೆಡಿಸಿನ್ ಕೊಟ್ಟರೆ, ಹೋಮಿಯೋಪತಿ ಮೆಡಿಸಿನ್ ಕೊಟ್ಟರೆ ನಾನು 10M 1 lakh ಪೊಟೆನ್ಸಿಯಲ್ ಕೊಡ್ತೀನಿ. ಯಾಕೆ ಆ ಕಾಯಿಲೆ ಶಾಶ್ವತ ಗುಣ ಆಗಬೇಕು, ಆ ವ್ಯಕ್ತಿ ಇನ್ನೊಂದ್ಸಲ ನನ್ನ ಹತ್ರ ಬರಬಾರ್ದು ಅನ್ನೋ ಕಾರಣಕ್ಕೆ. ಸೊ ಇಂಥ ಚಿಕಿತ್ಸೆ ಕೊಡೋರು ಬೇರೆ ಕಡೆ ನಿಮಗೆ ಸಿಗೋದಿಲ್ಲ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಯಾರು ಟ್ರೀಟ್ಮೆಂಟ್ ಕೊಡೋಲ್ಲ, ಎಲ್ಲ ಅರ್ನಿಂಗ್ ಪರ್ಪಸ್ ಇರುತ್ತೆ. 15 ದಿವಸ ಬಿಟ್ಟು ಬನ್ನಿ, 1 ದಿನ ಬಿಟ್ಟು ಬನ್ನಿ ಅನ್ನೋ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಡ್ತಾರೆ. ನಾನು ಆ ರೀತಿ ಇಲ್ಲ. ನಾನು ಒಂದ್ಸಲ ಕೊಟ್ಟರೆ ಅದು ಕಂಪ್ಲೀಟ್ ಗುಣ ಆಗಬೇಕು, ಅಥವಾ ಜಾಸ್ತಿ ಅಂದರೆ ಇನ್ನೊಂದ್ಸಲ 2ನೇ ಸಲ ಬಂದು ಮತ್ತೊಂದು ಅವಧಿಯ 3 ತಿಂಗಳ ಅವಧಿ ಇದ್ದು ಟ್ರೀಟ್ಮೆಂಟ್ ತಗೊಂಡ್ರೆ ಅಲ್ಲಿ ಕಂಪ್ಲೀಟ್ ಕ್ಯೂರ್. ಅಸ್ತಮಾ ಇರ್ಬೋದು, ಶುಗರ್ ಇರ್ಬೋದು, BP ಇರ್ಬೋದು, ಕಿಡ್ನಿ ಫೇಲ್ ಯಾವುದೇ ಇರ್ಬೋದು, ದೇರ್ ನೀಡ್ ನಾಟ್ ಕಮ್ ಟು ಮೀ. ಒನ್ಸ್ ಇನ್ ಎ 15 ಡೇಸ್ ಆರ್ ಒನ್ಸ್ ಇನ್ ಎ ಮಂತ್ ದೇ ನೀಡ್ ನಾಟ್ ಕಮ್ ಟು ಮೀ ದೆನ್ ಆ್ಯಂಡ್ ನೌ ಆ್ಯಂಡ್ ದೆನ್, ಅಂದರೆ ಆಗಾಗ ಅವ್ರೇನು ಬರಬೇಕಾಗಿಲ್ಲ ಅನ್ನೋಂಥ. ನಾನು ಒಂದ್ಸಲ ಟ್ರೀಟ್ಮೆಂಟ್ ಕೊಟ್ಟರೆ ಮುಗೀತದೆ, ಗುಣನೇ ಆಯ್ತು ಅವ್ರದ್ದು ಅಂತ ಅರ್ಥ. ಓಕೆ, ಅಥವಾ ಇನ್ನೊಂದ್ಸಲ ಬಂದು ಮತ್ತೊಂದ್ಸಲ 2ನೇ ಸಲ ಬಂದು ಟ್ರೀಟ್ಮೆಂಟ್ ತಗೊಂಡೋದ್ರೆ ಮುಗೀತು, ಅಲ್ಲಿ ಕಂಪ್ಲೀಟ್ ಕ್ಯೂರ್. ಓಕೆನಾ? ಸೊ ಇಷ್ಟು ಹೇಳಿ, ನನ್ನ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿರುವ ವಿವರಗಳನ್ನು ತುಂಬ ಜಾಗರೂಕತೆಯಿಂದ ನೋಟ್ ಮಾಡ್ಕೊಳ್ಳಿ. ನಾನು ಹೇಳಿದ ಔಷಧಿಗಳ ಹೆಸರನ್ನು ಬೇಕಾದರೂ ನೋಟ್ ಮಾಡ್ಕೊಳ್ಳಿ, ನಿಮಗೆ ಅದು ಮುಂದೆ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ನಿಮ್ಗೆ ಯಾವುದೇ ಟ್ರೀಟ್ಮೆಂಟ್ ಬೇಕಾದರೆ ನನ್ನನ್ನು ಸಂಪರ್ಕಿಸಿ, ಒಂದು 200 ರೂಪಾಯಿ ನನಗೆ ಕನ್ಸಲ್ಟೇಷನ್ ಫೀ ಅಂತ ಕೊಡಿ. ಅದು ಜಸ್ಟ್ ನನ್ನ ಪ್ರೆಸ್ಟೀಜ್ ಪರ್ಪಸ್ಗೆ, ನನ್ನ ಗೌರವದ ಪ್ರಶ್ನೆ. ಒಂದು 200 ರೂಪಾಯಿ ನಾನು ನನ್ನ ಪೇಟಿಎಂ ಮೂಲಕ ಅಥವಾ ಮನಿ ಟ್ರಾನ್ಸ್ಫರ್ ಮೂಲಕ ನನ್ನ ಅಕೌಂಟಿಗೆ ಹಾಕಿ. ಸೊ ಇದು ನನ್ನ ರಿಕ್ವೆಸ್ಟ್.
ಸೊ ಇಷ್ಟು ಹೇಳಿ ನನ್ನ ಫೋನ್ ನಂಬರ್ ಬೆಸ್ಟ್ ವಾಟ್ಸ್ಆಪ್ ನಂಬರ್ ಒಂದು ಹೇಳ್ತೇನೆ, +91 9349342 55080. ಯಾವುದೇ ಕಾಯಿಲೆಗೆ ನನ್ನನ್ನು ಸಂಪರ್ಕಿಸಿ, +91 9349242 55080. ಇಷ್ಟು ಹೇಳ್ತಾ ನಿಮ್ಗೆಲ್ರಿಗೂ ನನ್ನ ಈ ಭಾಷಣದಿಂದ ಸಾಕಷ್ಟು ಇನ್ಫಾರ್ಮೇಶನ್ ತಿಳುವಳಿಕೆ ಸಿಕ್ಕಿದೆ ಅಂತ ಭಾವಿಸ್ತಾ ನಿಮ್ಗೆಲ್ರಿಗೂ ಶುಭವಾಗಲಿ, ಹೊಸ ವರ್ಷ ಹರ್ಷದಾಯಕವಾಗಲಿ ಅಂತ ಹಾರೈಸ್ತಾ ಈ ನನ್ನ ಪುಟ್ಟ ಭಾಷಣವನ್ನು ಮುಗಿಸ್ತೇನೆ. ನಮಸ್ಕಾರ.